ಹಾಯ್ ಹಲೋ ನಮಸ್ತೆ. ಫೆಬ್ರವರಿಯಲ್ಲಿ ನಡೆಯಲಿರುವ IPL 14ನೇ ಆವೃತ್ತಿಯ ರಾಜು ಪ್ರಕ್ರಿಯೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಈಗಾಗಲೇ ಎಲ್ಲ ತಂಡಗಳ ಫ್ರಾಂಚೈಸಿ ತಮಗೆ ಬೇಕಾದ ಆಟಗಾರರನ್ನು ಉಳಿಸಿ ಅಗತ್ಯವಿಲ್ಲದವರನ್ನು ಬಿಡುಗಡೆ ಮಾಡಲು ಪಟ್ಟಿ ಸಿದ್ಧಪಡಿಸುತ್ತಿದೆ. ಈ ಪೈಕಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಈ ಬಾರಿ ಹಲವು ಆಟಗಾರರನ್ನು ಕೈಬಿಡುವುದು ಖಚಿತ. ಈಗಾಗಲೇ ಪಾರ್ಥಿವ್ ಪಟೇಲ್ ಹಾಗೂ ಡೇಲ್ ಸ್ಟೀನ್ ತಂಡದಿಂದ ಹೊರ ನಡೆದಿದ್ದಾರೆ. ಕಳೆದ ಸೀಸನ್ ಹರಾಜಿನಂತೆ RCB ಕಡಿಮೆಯಿಂದರೂ 10 ಆಟಗಾರರನ್ನಾದರೂ ಬಿಡುಗಡೆ ಮಾಡಲಿದೆ. ಹಾಗೆಯೇ ಈ ಬಾರಿ ಹರಾಜಿನಲ್ಲಿ RCB ವೇಗದ ಬೌಲರ್ ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ನನ್ನು ಖರೀದಿಗೆ ಹೆಚ್ಚಿನ ಒತ್ತು ನೀಡಲಿದೆ. ಇನ್ನು ಎರಾನ್ ಫೆಂಚ್ ಅವರನ್ನು ಕೈಬಿಟ್ಟರೆ ಹೊಸ ಓಪನರ್ಗಾಗಿ ಬಿಡ್ಡಿಂಗ್ ನಡೆಸಲಿದೆ. ಬ್ಯಾಟಿಂಗ್ಗೆ ಹೋಲಿಸಿದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬೌಲಿಂಗ್ನಲ್ಲಿ ತುಂಬ ವೀಕ್ ಎಂದೇ ಹೇಳಬಹುದು. ಹೀಗಾಗಿಯೇ ಈ ಬಾರಿ ಕೂಡ RCB ತಂಡಕ್ಕೆ ಪ್ರಮುಖ ವೇಗಿಯ ಅವಶ್ಯಕತೆ ಇದೆ. ಈಗಾಗಲೇ ಡೇಲ್ ಸ್ಟೀನ್ ಹೊರ ನಡೆದಿರುವುದು RCB ಫ್ರಾಂಚೈಸಿಗೆ ಪ್ಲಸ್ ಪಾಯಿಂಟ್ ಎಂದೇ ಹೇಳಬಹುದು. ಏಕೆಂದರೆ ಮುಂದಿನ ಸೀಸನ್ನಲ್ಲಿ ಅವರ ಸ್ಥಾನದಲ್ಲಿ ಮತ್ತೋರ್ವ ವೇಗಿಗೆ ಚಾನ್ಸ್ ನೀಡಬಹುದು. ಈ ಬಾರಿಯಾದರೂ ಕಪ್ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿರುವ ವಿರಾಟ್ ಕೊಹ್ಲಿ ಪಡೆ ತನ್ನ ಬೌಲಿಂಗ್ ವಿಭಾಗವನ್ನು ಬಲಿಷ್ಠಗೊಳಿಸಲು ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಅದಕ್ಕಾಗಿ ವಿದೇಶಿ ವೇಗಿಗಳನ್ನು ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳಲು ಯೋಜನೆ ರೂಪಿಸಿದೆ. ಅದರಂತೆ RCB 3 ಪ್ರಮುಖ ವೇಗಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರೆಂದರೆ ಮಿಚೆಲ್ ಸ್ಟಾರ್ಕ್. RCB ಫ್ರಾಂಚೈಸಿಯ ಖರೀದಿ ಲಿಸ್ಟ್ನಲ್ಲಿ ಮಿಚೆಲ್ ಸ್ಟಾರ್ಕ್ ಹೆಸರು ಈ ಬಾರಿ ಕೂಡ ಕಾಣಿಸಿಕೊಂಡಿದೆ. T20 ಕ್ರಿಕೆಟ್ ಡೆತ್ ಓವರ್ ಸ್ಪೆಷಲಿಸ್ಟ್ ಎಂದೇ ಗುರುತಿಸಿಕೊಂಡಿರುವ ಸ್ಟಾರ್ಕ್ 2014 ಮತ್ತು 2015 ರಾಯಲ್ ಚಾಲೆಂಜರ್ಸ್ ತಂಡವನ್ನು ಪ್ರತಿನಿಧಿಸಿದ್ದರು. ಆದರೆ ಕಳೆದ ಬಾರಿಯ IPL ಹರಾಜಿನ ವೇಳೆ ಗಾಯಗೊಂಡಿದ್ದರಿಂದ ಸ್ಟಾರ್ಕ್ IPLನಿಂದ ಹೊರಗುಳಿದಿದ್ದರು. ಇದೀಗ ಮತ್ತೊಮ್ಮೆ ಮಿಚೆಲ್ ಸ್ಟಾರ್ಕ್ ಅನ್ನು ತಂಡಕ್ಕೆ ಸೇರ್ಪಡೆಗೊಳಿಸಲು ರಾಯಲ್ ಚಾಲೆಂಜರ್ಸ್ ಫ್ರಾಂಚೈಸಿ ಆಸಕ್ತಿ ವಹಿಸಿದೆ. ಕೈಲ್ ಜೇಮಿಸನ್, ಹೌದು, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಂಚಲನ ಸೃಷ್ಟಿಸುತ್ತಿರುವ ನ್ಯೂಜಿಲೆಂಡ್ನ 26 ವರ್ಷದ ಯುವ ವೇಗಿ ಕೈಲ್ ಜೇಮಿಸನ್ ಖರೀದಿ ಮೇಲೂ RCB ಕಣ್ಣಿಟ್ಟಿದೆ. ಏಕೆಂದರೆ ಜೇಮಿಸನ್ ಉತ್ತಮ ಲಯದಲ್ಲಿದ್ದು ಹೀಗಾಗಿ ಅವರ ತಂಡಕ್ಕೆ ಬಂದರೆ RCB ಬೌಲಿಂಗ್ ಲೈನ್ಅಪ್ ಉತ್ತಮಗೊಳ್ಳಲಿದೆ ಎಂಬುದು RCB ಲೆಕ್ಕಾಚಾರ. ನ್ಯೂಜಿಲೆಂಡ್ ಪರ 6 ಟೆಸ್ಟ್ ಪಂದ್ಯಗಳಲ್ಲಿ ಜೇಮಿಸನ್ 3 ಬಾರಿ 5 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. ಹಾಗೆಯೇ ಸೂಪರ್ ಸ್ಮ್ಯಾಶ್ T20 ಟೂರ್ನಿಯಲ್ಲಿ ಕೇವಲ 7 ರನ್ಗೆ 6 ವಿಕೆಟ್ ಉರುಳಿಸಿ ದಾಖಲೆ ನಿರ್ಮಿಸಿದ್ದಾರೆ. ಇವೆಲ್ಲವನ್ನು ಗಮನದಲ್ಲಿರಿಸಿ ಜೇಮಿಸನ್ ಅವರು ಖರೀದಿಸಲು RCB ಬಿಗ್ ಪ್ಲಾನ್ ಮಾಡಿಕೊಳ್ಳುತ್ತಿದೆ. ಮುಸ್ತಫಿಜುರ್ ರೆಹಮಾನ್, ಬಾಂಗ್ಲಾದೇಶದ ಎಡಗೈ ವೇಗಿ ಮುಸ್ತಫಿಜುರ್ ರೆಹಮಾನ್ 2016ರಲ್ಲಿ IPLಗೆ ಎಂಟ್ರಿ ಕೊಟ್ಟಿದ್ದರು. ತಮ್ಮ ಮೊದಲ ಸೀಸನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪ್ರಶಸ್ತಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಚೊಚ್ಚಲ ಸೀಸನ್ನಲ್ಲಿ 16 ಪಂದ್ಯಗಳಿಂದ 17 ವಿಕೆಟ್ ಉರುಳಿಸಿ ಮಿಂಚಿದ್ದರು. 2019ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಸ್ಥಾನ ಪಡೆದಿದ್ದ ಮುಸ್ತಫಿಜುರ್ ಕಳೆದ ಸೀಸನ್ನಲ್ಲಿ ಭಾಗವಹಿಸಿರಲಿಲ್ಲ. IPLನಲ್ಲಿ ಪಾಲ್ಗೊಳ್ಳಲು ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವಕಾಶ ನೀಡದ ಕಾರಣ ಅವರು ಟೂರ್ನಿಯಿಂದ ಹಿಂದೆ ಸರಿದಿದ್ದರು. ಆದರೆ ಈ ಬಾರಿ ಮುಸ್ತಫಿಜುರ್ IPL ಟೂರ್ನಿಯಲ್ಲಿ ತಮ್ಮ ಹೆಸರು ನೋಂದಾಯಿಸುವುದು ಖಚಿತ. ಇತ್ತ ಪ್ರಮುಖ ಬೌಲರ್ರನ್ನು ಹುಡುಕಾಟದಲ್ಲಿರುವ RCB ಕೂಡ ಬಾಂಗ್ಲಾ ವೇಗಿಯನ್ನು ಖರೀದಿಸಲು ಯೋಜನೆ ರೂಪಿಸುತ್ತಿದೆ. ಈ 3 ಒಬ್ಬರು ಸಿಕ್ಕರೂ RCB ಬೌಲಿಂಗ್ ವಿಭಾಗ ಬಲಿಷ್ಠವಾಗಲಿದೆ. ಹೀಗಾಗಿ ಇವರಲ್ಲಿ ಒಬ್ಬರನ್ನು ಖರೀದಿಸಲು RCB ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುವುದು ಬಹುತೇಕ ಖಚಿತ. ಕ್ರಿಕೆಟ್ ಹಾಗೂ IPL ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.